ಆನೆ ತಲೆ ಮೇಲೆ ಸರ್ ಆನೆ ತಲೆ ಮೇಲೆ ಮೇಡಮ್ ಮೇಡಮ್ ಹಿಂದೆ ಏನು ಸಿಕ್ತಾನೆ ಮುಂದೆ ಹೋಗ್ಬಿಟ್ಟು ಎಲ್ಲ ಮೇಸ್ ಮಾಡ್ತಾರ ಆಯ್ತು ಬಗ್ಗಿಸ್ಕೊಂಡು ಬಿಡಪ್ಪ त्र्यम्बकं यजामहे सुगन्धिं पुष्टिवर्धनम् मृत्युञ्जयाय नमः मृत्युञ्जयाय नमः मृत्युञ्जयाय नमः मृत्युञ्जयाय नमः ಮೇಯರ್ ಸರ್ ಮೊಬೈಲ್ ತೆಗಿರ ಆಕಡೆ ಅಕ್ಟೋಬರ್ 7ನೇ ತಾರೀಕು ಸಾಂಪ್ರದಾಯಿಕವಾಗಿ ಆರಂಭವಾಗಲಿರುವಂತಹ ದಸರಾ ಉತ್ಸವಕ್ಕೆ ಪೂರ್ವಭಾವಿಯಾಗಿ ದಸರಾದ ಮೆರಗನ್ನು ಹೆಚ್ಚು ಮಾಡುವಂತಹ ಏನು ಜಂಬೂ ಸವಾರಿ ಇದೆ ಅದರ ಪ್ರಮುಖ ಪಾತ್ರವನ್ನು ವಹಿಸುವ ಜವಾಬ್ದಾರಿಯನ್ನು ವಹಿಸುವಂತಹ ನಮ್ಮ ಗಜಗಳನ್ನು ಊರಿಗೆ ಕರೆತರುವಂತಹ ಈ ಗಜಪಯಣಕ್ಕೆ ಹುಣಸೂರು ತಾಲೂಕಿನ ವೀರನ ಹೊಸಳ್ಳಿಯಲ್ಲಿ ಇವತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಬಗಾಡಿ ಗೌತಮ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರಾದಂಥ ಸುನಂದ ಪಾಲ್ ನೇತೃವರು ಇಲ್ಲಿ ಸ್ಥಳೀಯ ಶಾಸಕರು ಜನಪ್ರಿಯ ನೇತಾರರು ಆದಂಥ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಚಾಲನೆಯನ್ನು ಕೊಡಲಾಗಿದೆ. ಇವತ್ತು ಇಲ್ಲಿಂದ ಆನೆಗಳು ಹೊರಟು ಮೈಸೂರಿಗೆ ಬರ್ತವೆ. 16ನೇ ತಾರೀಕು ಅಲ್ಲಿ ಪುರಪ್ರವೇಶ ನಾವು ಅರಮನೆಗೆ ಬರಮಾಡಿಕೊಳ್ತೀವಿ. ಪ್ರತಿ ವರ್ಷವೂ ಕೂಡ 5 ಆನೆಗಳು ಬರ್ತಾಯಿದ್ದು ಈ ಸಾರಿ ಅಭಿಮನ್ಯುನ ನೇತೃತ್ವದಲ್ಲಿ 8 ಆನೆಗಳು ಬರ್ತಾ ಇದೆ. ಇದರ ಸಂಪೂರ್ಣ ವೆಚ್ಚವನ್ನು ಜಿಲ್ಲಾಡಳಿತ ರಾಜ್ಯ ಸರ್ಕಾರದ ಮುಖಾಂತರ ವಹಿಸೋದಕ್ಕೂ ಕೂಡ ಮುಂದೆ ಬಂದಿದ್ದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈ ಒಂದು ಈ ದಸರಾ ಏನಿದೆ ಅದು ನಿರ್ವಿಘ್ನವಾಗಿ ನಡೀಬೇಕು ಅಂತ ಹೇಳಿ ಇವತ್ತು ಪೂಜೆ ಪುನಸ್ಕಾರವನ್ನು ಇಲ್ಲಿ ಸಲ್ಲಿಸಿದ್ದೀವಿ. ಇದು ನಮ್ಮ ಮೈಸೂರು ಭಾಗಕ್ಕೆ ಈ ಒಂದು ಹಬ್ಬ ಸುಭಿಕ್ಷೆಯನ್ನು ನೆಮ್ಮದಿಯನ್ನು ತರಲಿ ಅಂತ ಹೇಳಿ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸ್ತೀನಿ. ಈ ವರ್ಷ ಏನು ಚಾಲೆಂಜಸ್ ಇದೆ ಸರ್ ಕೋವಿಡ್ ಟೈಮಲ್ಲಿ ಈ ದಸರಾ ಆಚರಣೆ ಮಾಡೋದು ಸರ್ಕಾರಕ್ಕಾಗಲಿ ಜಿಲ್ಲಾಡಳಿತಕ್ಕಾಗಲಿ? ಕಳೆದ ವರ್ಷವೂ ಕೂಡ ಇದೇ ಸಮಸ್ಯೆ ಇತ್ತು. ಹಾಗಾಗಿ ನಾವು ಎಂದಿನಂತೆ ಅದ್ಧೂರಿಯ ದಸರಾವನ್ನು ಮಾಡಲಿಲ್ಲ. ಸಾಂಪ್ರದಾಯಿಕ ದಸರಾ ಏನೇನು ಪೂಜೆ ಪುನಸ್ಕಾರ ವಿಧಿಗಳು ಆಚರಣೆಗಳು ಆಗಬೇಕು ಅವಷ್ಟನ್ನು ಕೂಡ ಮಾಡಿದ್ದು ಈ ಸರಿನೂ ಕೂಡ ಅಷ್ಟೇ ಮಾಡ್ತಾ ಇದ್ದೀವಿ. ದೀಪಾಲಂಕಾರಕ್ಕೆ ಮಾತ್ರ ಹೆಚ್ಚಿನ ಒತ್ತು ಕೊಟ್ಟಿದೆ ಹೊರತು ಉಳಿದಷ್ಟನ್ನು ಕೂಡ ಸಾಂಪ್ರದಾಯಿಕವಾಗಿ ನೆರವೇರ್ತದೆ. ಕೋವಿಡ್ ಇರೋದರಿಂದ ಜನರ ಪ್ರಾಣ ರಕ್ಷಣೆಯೂ ಕೂಡ ಅಷ್ಟೇ ಮುಖ್ಯವಾಗಿರೋದ್ರಿಂದ ಎಲ್ಲ ಮುಂಜಾಗ್ರತೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವಹಿಸಲಾಗಿದೆ. ಸಮಸ್ತ ನಾಡಿನ ಜನರಿಗೆ ಶುಭ ಸುದ್ದಿ. ಇವತ್ತು 13ನೇ ತಾರೀಕು ಸೆಪ್ಟೆಂಬರ್ 9:30 ಗಂಟೆಗೆ ಪುರೋಹಿತರು ನಿಗದಿಪಡಿಸಿರುವಂತಹ ಶುಭ ಮುಹೂರ್ತದಲ್ಲಿ ಜಿಲ್ಲೆಯ ಪ್ರಮುಖ ಜನಪ್ರತಿನಿಧಿಗಳು, ಮಾನ್ಯ ಸಂಸದರು, ಸ್ಥಳೀಯ ಶಾಸಕರವರು, ಮೇಯರ್ ಅವರು ಮತ್ತು ಇತರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಮಾಧ್ಯಮ ಪ್ರತಿನಿಧಿಗಳು ಎಲ್ಲರ ಸಮಕ್ಷಮದಲ್ಲಿ ಇವತ್ತು ನಾವು ದಸರಾ ಕಾರ್ಯಕ್ರಮದಲ್ಲಿ ಮೊದಲನೇ ಕಾರ್ಯಕ್ರಮ ಆದಂಥ ಗಜಪಯಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು 8 ಆನೆಗಳು ನಾವು ಅರಣ್ಯ ಇಲಾಖೆಯಿಂದ ಪಡ್ಕೊಂಡು ಇವತ್ತು ಮೈಸೂರಿಗೆ ನಾವು ಹೊರಟಿ ಅಲ್ಲಿ ಆನೆಗಳಿಗೆ ವ್ಯವಸ್ಥೆ ಮಾಡಿ 16ನೇ ತಾರೀಕು ಏನು ಕಾರ್ಯಕ್ರಮ ಇದೆ ಅದಕ್ಕೆ
ಸಿದ್ಧವಾಗಿ ಇರುತ್ತವೆ. ಈ ಬಾರಿ ದಸರಾ ಮಹೋತ್ಸವಕ್ಕೆ ನಾವು ಅರಣ್ಯ ಇಲಾಖೆ ವತಿಯಿಂದ 8 ಆನೆಗಳು ವಿವಿಧ ಶಿಬಿರಗಳಿಂದ ನಾವು ಈಗ ಕರ್ಕೊಂಡು ಬರ್ತಾ ಇದ್ದೀವಿ. ಈ 8 ಆನೆಗಳು ಬಂದಿಪುರದಿಂದ 2 ಆನೆಗಳು ಮತಿಕೋಡಿಂದ 3 ದೆನ್ ದುಬಾರೆ ಕ್ಯಾಂಪಿಂದ 3 ಆನೆಗಳು ಒಟ್ಟು 8 ಆನೆಗಳು ನಾವು ಈಗ ಕರ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಗಜಪೂಜೆ ಆಗಿದೆ. ಇಲ್ಲಿಂದ ಆನೆಗಳು ನಾವು ನಮ್ಮ ಆರಣ್ಯ ಭವನಕ್ಕೆ ಹೋಗುತ್ತೆ. ಸೊ 13, 14, 15 ಮೂರು ದಿನಗಳು ಅದು ಆರಣ್ಯ ಭವನದಲ್ಲಿ ಆನೆಗಳು ನಾವು ವಾಸ ಮಾಡ್ತೀವಿ. ದೆನ್ 16ನೇ ತಾರೀಕು ಬೆಳಿಗ್ಗೆ 6:30 to 6:45 ನಮ್ಮ ಸಾಂಪ್ರದಾಯಿಕವಾಗಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಪೂಜೆ ಆಗುತ್ತೆ. ಅದು ಮಾಡಿಕೊಂಡು ಕಾಲ್ನಡಿಗೆಯಾಗಿ ಆನೆಗಳನ್ನು ನಾವು ಕರ್ಕೊಂಡು ಜಯಮಾರ್ತಾಂಡ ಗೇಟ್ಗೆ ಹೋಗಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ 8 ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ. ನಾವು ಅದು ಇಲ್ಲಿ ಕರ್ಕೊಂಡು ಬರೋದಕ್ಕೆ ಮೊದಲನೇ 1 ತಿಂಗಳು ಮುಂಚಿತವಾಗಿ ಅದು ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಹೇಳಿ ನಾವು ಕಂಪ್ಲೀಟಾಗಿ ಎಲ್ಲ ಚೆಕ್ ಮಾಡಿದ್ದೀವಿ. ಈಗ ಎಲ್ಲ ಅನುಕೂಲ ನಿಮ್ಮ ಎಲ್ಲರ ಸಹಕಾರದಿಂದ ಈ ವರ್ಷ ದಸರಾ ಚೆನ್ನಾಗಿ ಮಾಡಬೇಕಂತೇಳಿ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಆನೆಗಳಿಗೆ ಇನ್ಸೂರೆನ್ಸ್ ಮಾಡಬೇಕು. ಪ್ರತಿ ವರ್ಷವೂ ಜಿಲ್ಲಾಡಳಿತ ವತಿಯಿಂದ ಮಾಡ್ತಾರೆ. ಈ ವರ್ಷವೂ ಸಹ ಆನೆಗಳಿಗೆ 8 ಆನೆಗಳಿಗೆ ಇನ್ಸೂರೆನ್ಸ್ ಆಗಿದೆ. ಆನೆ ಮಾಗುತಿ ಕಾವಡಿಗಳಿಗೆ ಇನ್ಸೂರೆನ್ಸ್ ಆಗಿದೆ. ಪ್ಲಸ್ ಥರ್ಡ್ ಪಾರ್ಟಿ ಅಂತ ಒಂದು ಮಾಡ್ತೀವಿ, ಅದು ಸಹ ಇನ್ಸೂರೆನ್ಸ್ ಆಗಿದೆ. ಅಶ್ವತ್ಥಾಮ ಈ ವರ್ಷ ಹೊಸ ಆನೆ, 34 ವರ್ಷ ಆಗಿದೆ. ಅದು ನಮ್ಮ ಸಕಲೇಶ್ಪುರದಲ್ಲಿ 2017ರಲ್ಲಿ ಹಿಡಿದಿರುವ ಆನೆ. ಇದು ಹೈಟ್ ಚೆನ್ನಾಗಿದೆ, 2.85 ಫೀಟ್ ಮೀಟರ್ ಇದೆ ಈಗಲೇ. ಸೊ ಈ ವರ್ಷ ಅದು ಸ್ವಲ್ಪ ಪಲಗಿಸ್ನ ಅಂತ ಹೇಳಿ ನಾವು ಕರ್ಕೊಂಡು ಬಂದಿದ್ದೀವಿ. ಟ್ರೈನಿಂಗ್ ಕೊಡ್ತೀವಿ ಈ ವರ್ಷ. ಮುಂದಿನ ವರ್ಷಗಳಲ್ಲಿ ಟ್ರೈನಿಂಗ್ ಕೊಟ್ಟು ಮುಂದಿನ ವರ್ಷಗಳಲ್ಲಿ ದಸರಾದಲ್ಲಿ ಅದು ಉಪಯೋಗಿಸಬೇಕಂತ ಹೇಳಿ ಈ ವರ್ಷ ಹೊಸದಾಗಿ ನಾವು ತಂದಿದ್ದೀವಿ. ಈಗ ಆನೆಗಳಿಗೆ ಕೋವಿಡ್ ಟೆಸ್ಟ್ ಮಾಡಬೇಕಂತ ಮ್ಯಾಂಡೇಟ್ರಿ ಎಲ್ಲಿ ಇಲ್ಲ, ಮಾಡಬೇಕಂತ ಇಲ್ಲ. ಬಿಕಾಸ್ ನಮ್ಮ ದೇಶದಲ್ಲಿ ಇದು ತನಕ ಆನೆಗಳಿಗೆ ಕೋವಿಡ್ ಬಂದಿರೋದು ಎಲ್ಲಿ ರಿಪೋರ್ಟ್ ಆಗಿಲ್ಲ. ಕೆಲವು ಝೂಗಳಲ್ಲಿ ಟೈಗರ್ ಲೈನ್ಗೆ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಆನೆಗಳಿಗೆ ಕೋವಿಡ್ ಅಟ್ಯಾಕ್ ಮಾಡಿರೋದು ಇದು ಯಾವುದೇ ರಿಪೋರ್ಟ್ ಇದು ತನಕ ಇಲ್ಲ. ಅಲ್ಲಿ ನಮ್ಮ ಅರಣ್ಯಮನೆಗೆ ಬಂದಾದ ಮೇಲೆ ಬೇಕಾದಲ್ಲಿ ಅದು ಮುಂದಿನ ಕ್ರಮ ನೋಡೋಣ ಅಂತ ಯಾವ ಥರ ಅಂತ. ಈಗ ಸೆಕ್ಟರ್ 99% ನಮ್ಮ ಆನೆ ಮಾಗುತ್ತು ಕಾವಡಿಗಳಿಗೆ ಒಂದು ಡೋಸ್ ಲಸಿಕೆ ಆಗಿದೆ. ಕೆಲವೊಬ್ಬರಿಗೆ 2 ಡೋಸ್ ಆಗಿದೆ. ಅವ್ರು ನಾವು ಪ್ಯಾಲೇಸ್ ಬಂದಾದ ಮೇಲೆ ನಮ್ಮಲ್ಲಿ ಪಟ್ಟಿ ಇದೆ, ಲಿಸ್ಟ್ ಇಟ್ಕೊಂಡು ಯಾರಿಗೆ 84 ಡೇಸ್ ಕಂಪ್ಲೀಟ್ ಮಾಡಿದಾರೋ ಅವರಿಗೆ 2ನೇ ಡೋಸ್ ಕೊಡುವ ವ್ಯವಸ್ಥೆಯನ್ನು ನಾವು ಪ್ಯಾಲೇಸಲ್ಲಿ ಮಾಡ್ತೀವಿ. ಥ್ಯಾಂಕ್ ಯು.